ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆಯಲ್ಲಿ ಹನುಮನ ಪವಾಡಕ್ಕೆ ಭಕ್ತರೆಲ್ಲ ಅಚ್ಚರಿಗೊಂಡಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕರ್ದುಕೋಡಿಹಳ್ಳಿ ಗ್ರಾಮದಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಗ್ರಾಮದಲ್ಲಿ ಹಳೆಯ ಹನುಮ ದೇಗುಲವನ್ನು ಒಡೆದು ನೂತನ ದೇಗುಲ ನಿರ್ಮಾಣಕ್ಕೆ ಗ್ರಾಮಸ್ಥರು ಪ್ಲಾನ್ ಮಾಡಿದ್ರು. ಆದರೆ ಈ ವೇಳೆ ಗ್ರಾಮದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿ ಸುಸ್ತಾಗಿ ಜನ ನಲುಗಿದ್ರು. ಇದರಿಂದ ಈ ಬಾರಿ ಹೊಸ ಮಂದಿರ ನಿರ್ಮಾಣಕ್ಕೆ ಹನುಮನ ಅಪ್ಪಣೆ ಕೇಳಿದ್ದಾರೆ. ಈ ವೇಳೆ ಮಂದಿರ ನಿರ್ಮಾಣಕ್ಕೆ ಹೂವು ನೀಡಿ ಹನುಮ ದೇವರು ತಥಾಸ್ತು ಎಂದಿದ್ದಾನೆ. ಇದರಿಂದ ಈಗ ಮತ್ತೆ ಭಕ್ತರ ದೇಣಿಗೆಯಿಂದ ಮಂದಿರ ನಿರ್ಮಿಸೋದಕ್ಕೆ ಸಿದ್ಧತೆ ನಡೆದಿದೆ. ಚಾಮರಾಜನಗರ ತಾಲೂಕಿನ ಚನ್ನಪ್ಪನಪುರ ವೀರಭದ್ರೇಶ್ವರ ದೇವಾಲಯದ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಇಬ್ಬರು ವ್ಯಕ್ತಿಗಳನ್ನ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಿನ್ನೆ ರಾತ್ರಿ ದೇವಸ್ಥಾನದ ಬಳಿ ಸುಳಿದಾಡ್ತಾ ಇದ್ದ ಈ ಇಬ್ಬರನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಅವರ ಬಳಿ ಇದ್ದಂತ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ದೇವಸ್ಥಾನದ ವಿಡಿಯೋ ಮಾಡಿರುವುದು ಕಂಡುಬಂದಿದೆ. ರೈಸ್ ಪುಲ್ಲಿಂಗ್ ದಂಧೆಗೆ ದೇವಸ್ಥಾನದ ಕಳಸ ಕದಿಯೋದಕ್ಕೆ ಬಂದಿದ್ದಾರೆ ಅಂತ ಶಂಕೆಗೊಂಡ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಬಳಿಕ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸಚಿವ ಸಿಟಿ ರವಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೀತಾ ಇರೋ ಮಂಡಲೋತ್ಸವದಲ್ಲಿ ಭಾಗಿಯಾಗಿದ್ರು. ಶ್ರೀರಾಮನ ಉತ್ಸವ ಮೂರ್ತಿಯನ್ನ ಹೊತ್ತ ಬೆಳ್ಳಿ ಪಲ್ಲಕ್ಕಿಯನ್ನ ಹೆಗಲಲ್ಲಿ ಹೊತ್ತು ಉತ್ಸವದಲ್ಲಿ ಭಾಗಿಯಾದ್ರು. ಮಂಗಳವಾರದ ಕಲಶಾರಾಧನೆ ಕಲಶಾಭಿಷೇಕದ ಸೇವಾರ್ಥಿಯಾಗಿದ್ರು. ವಿಧಿಪೂರ್ವಕ ಸಂಕಲ್ಪ ನೆರವೇರಿಸಿ ಪೇಜಾವರ ಶ್ರೀಗಳ ಮೂಲಕ ಬಾಲರಾಮನಿಗೆ ಕಲಶಾಭಿಷೇಕವನ್ನ ನೆರವೇರಿಸಿ ಶ್ರೀಗಳಿಂದ ರಜತ ಕಳಶ ಪ್ರಸಾದವನ್ನ ಸ್ವೀಕರಿಸಿದ್ರು. ಈ ವೇಳೆ ಸಿಟಿ ರವಿ ಪತ್ನಿ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಧಾರ್ಮಿಕ ಸೇವಾಕರ್ತ ಕೆಆರ್ ನಗರದ ನಾಗರಾಜ ಪುರಾಣಿಕರು ಮಂಗಳವಾರದ ಕಲಾಭಿಷೇಕ ಸೇವಾರ್ಥಿಯಾಗಿದ್ದರು. ಅಬುಧಾಬಿಯಲ್ಲಿ ಉದ್ಘಾಟನೆಗೊಳ್ಳುತ್ತಾ ಇರೋ ಸ್ವಾಮಿನಾರಾಯಣ ಮಂದಿರದ ಗೋಪುರಕ್ಕೆ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಭೂಮಿ ಪೂಜೆ ನಡೆಸಿದ್ರು. ಇವತ್ತು ನಡೆಯೋ ಕಾರ್ಯಕ್ರಮಕ್ಕೆ ಶ್ರೀಗಳಿಗೆ ವಿಶೇಷ ಆಹ್ವಾನ ಬಂದಿದ್ದು ಸದ್ಯ ಪರ್ಯಾಯ ಪೂಜಾ ವಿಧಿ ನಡೀತಾ ಇರುವುದರಿಂದ ಶ್ರೀಗಳು ಭಾಗಿಯಾಗಿಲ್ಲ. ಯುಎಇಯಲ್ಲಿ ಮೊದಲ ಹಿಂದೂ ಮಂದಿರ ಉದ್ಘಾಟನೆಗೊಂಡಿರುವುದಕ್ಕೆ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಡಿಯೋದ ಮೂಲಕ ಪ್ರಕಟಣೆ ಹೊರಡಿಸಿ ಗಲ್ಫ್ನಲ್ಲಿ ಹಿಂದೂ ದೇವಾಲಯ ನಿರ್ಮಾಣ ಆಗಬೇಕು ಅನ್ನೋ ಸಂಕಲ್ಪ ಇತ್ತು. ಈಗ ಸ್ವಾಮಿನಾರಾಯಣ ದೇವಸ್ಥಾನದ ಉದ್ಘಾಟನೆಯೊಂದಿಗೆ ಸಂಕಲ್ಪ ಸಾಕಾರವಾಗುತ್ತಿದೆ. ದೇವಾಲಯ ಉದ್ಘಾಟನೆ ಆಹ್ವಾನ ಬಂದಿತ್ತು, ಪರ್ಯಾಯ ದೀಕ್ಷೆಯಲ್ಲಿರೋದ್ರಿಂದ ಭಾಗವಹಿಸುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿದರು. ದೆಹಲಿ ರೈತರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹರಿಯಾಣ ದೆಹಲಿಯ ಸಿಂಗು ಗಡಿಯಲ್ಲಿ ಪೊಲೀಸರು ನಿನ್ನೆಗಿಂತ ಎರಡು ಪಟ್ಟು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಧಾನಿ ಪ್ರವೇಶಿಸದಂತೆ ಅಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಚುನಾವಣೆ ವೇಳೆ ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರು ಗಿಫ್ಟ್ ಕೊಡೋದಾಗಿ ಕಾರ್ಡ್ ಹಂಚಿ ಗಿಫ್ಟ್ ಕೊಟ್ಟಿಲ್ಲ ಅಂತ ಮಾಜಿ ಶಾಸಕ ಎ ಮಂಜು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅವರು ಗಿಫ್ಟ್ ಕೊಡ್ತೀವಿ ಅಂತ ಕಾರ್ಡ್ ಹಂಚಿ ಮತ ಹಾಕಿಸ್ಕೊಂಡು ಮೋಸ ಮಾಡಿದ್ದಾರೆ. ಮೋಸ ಹೋದ ಜನರಿಗೆ ನಾವೇ ಗಿಫ್ಟ್ ಕೊಡ್ತೀವಿ, ಕಾಂಗ್ರೆಸ್ನವರು ಕೊಟ್ಟ ಕಾರ್ಡ್ ಅನ್ನ ನಮ್ಮ ಬಳಿ ತಂದುಕೊಡಿ, ಬಿಜೆಪಿ ಜೆಡಿಎಸ್ನಿಂದಲೇ ಗಿಫ್ಟ್ ನೀಡ್ತೀವಿ ಅಂತ ಕಾಂಗ್ರೆಸ್ ನಾಯಕರಿಗೆ ಎ ಮಂಜು ತಿರುಗೇಟು ನೀಡಿದ್ದಾರೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಸರ್ಕಾರದ ವಿರುದ್ಧ ರಾಜ್ಯ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸಾರಿಗೆ ನೌಕರರಿಗೆ ಜನವರಿ 1ರಿಂದ ಹೊಸ ಒಪ್ಪಂದದ ವೇತನ ಪರಿಷ್ಕರಣೆ ಆಗಬೇಕು. ಆದರೆ ಸಾರಿಗೆ ನಿಗಮಗಳು ಇಲ್ಲಿವರೆಗೆ ವೇತನ ಹೆಚ್ಚಳದ ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ವೇತನ ಪರಿಷ್ಕರಣೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡ ಅನಂತ ಸುಬ್ಬರಾವ್ ಪತ್ರ ಬರೆದಿದ್ದಾರೆ. ಹೀಗಾಗಿ ಕೂಡಲೇ ನೌಕರರ ಬೇಡಿಕೆಗಳನ್ನು ಈಡೇರಿಸಿ, ಇಲ್ಲವಾದರೆ ಸರ್ಕಾರದ ವಿರುದ್ಧ ಬೀದಿಗಿಳಿತೀವಿ ಅಂತ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ನಟ ಉಪೇಂದ್ರ ನಿರ್ದೇಶಿಸ್ತಾ ಇರೋ ಯುಐ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಭರದಿಂದ ನಡೀತಾ ಇದೆ. ಇದೀಗ ಯುಐ ಚಿತ್ರತಂಡ ಪ್ರೇಮಿಗಳ ದಿನಕ್ಕೆ ಸರ್ಪ್ರೈಸ್ ಆಗಿ ಸಿನಿಮಾದ ಮೊದಲ ಹಾಡನ್ನ ಬಿಡುಗಡೆ ಮಾಡಿದೆ. ಎರಡು ದಿನಗಳ ಮುಂಚೆಯೇ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಮಾಹಿತಿ ಹಂಚಿಕೊಂಡಿರೋ ನಟ ಹಾಗೂ ನಿರ್ದೇಶಕ ಉಪೇಂದ್ರ ಪ್ರೇಮಿಗಳ ದಿನದ ಅಂಗವಾಗಿ ಯುಐ ಸಿನಿಮಾದ ಮೊದಲ ಹಾಡು ಬಿಡುಗಡೆ ಮಾಡೋದಾಗಿ ಹೇಳಿದ್ರು. ಅದರಂತೆ ಈಗ ಮೊದಲ ಹಾಡಿನ ಪ್ರೋಮೋ ರಿಲೀಸ್ ಮಾಡಿದ್ದಾರೆ.
ನೀರಾವರಿ ಇಲಾಖೆ ಅಧಿಕಾರಿಗಳ ಎಡವಟ್ಟಿಗೆ ರೈತರು ಕಚೇರಿಗಳ ಸುತ್ತ ಅಲೆದಾಡುವಂತಾಗಿದೆ. ಕಾಗವಾಡ ತಾಲೂಕಿನ ಬಸವೇಶ್ವರ ಏತ ನೀರಾವರಿಗಾಗಿ ಭೂಮಿ ನೀಡಿರೋ ರೈತರು ಈಗ ಪರದಾಡೋ ಹಾಗಾಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಬಾರಿ ಭೂಮಿ ಪಡೆದು ಪಹಣಿ ಪತ್ರದಲ್ಲಿ ಮೂರು ಬಾರಿ ನಮೂದು ಮಾಡಿ ಭೂಮಿ ಕಡಿತ ಮಾಡಿದ್ದಾರೆ. ಭೂಮಿ ಕಡಿಮೆಯಾದ ಹಿನ್ನೆಲೆ ಭೂಮಿ ಮೇಲಿನ ಸಾಲ ಸಿಗ್ತಾ ಇಲ್ಲ. ಈಗಾಗಲೇ ಪಡೆದಂತಹ ಭೂಮಿ ಕಡಿಮೆ ಆಗಿದೆ ಅಂತ ಬ್ಯಾಂಕ್ಗಳಿಂದ ನೋಟಿಸ್ ನೀಡ್ತಾ ಇವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಂಶೋಧನೆಗಿರೋ ರಾಜ್ಯದ ಏಕೈಕ ವಿವಿಗೆ ಮತ್ತೆ ಕಂಗತ್ತಲಿನ ಆತಂಕ ಶುರುವಾಗಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ 1,05,74,000 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಕೆಲವು ದಿನದ ಹಿಂದೆ ಜೆಸ್ಕಾಂ ಅಧಿಕಾರಿಗಳು ವಿವಿಗೆ ಸಪ್ಲೈ ಆಗ್ತಿದ್ದ ಕರೆಂಟ್ ಕಟ್ ಮಾಡಿದ್ರು. ಆದರೆ ನುಡಿ ಹಬ್ಬದಲ್ಲಿ ಕರೆಂಟ್ ತೆಗೆದ್ರೆ ಮರ್ಯಾದೆ ಹೋಗುತ್ತೆ ಅಂತ ಮನವಿ ಮಾಡಿದಾಗ ಮತ್ತೆ ಅವಕಾಶ ನೀಡಿದ್ರು. ಇದೀಗ ಕರೆಂಟ್ ಕಟ್ ಮಾಡ್ತೀವಿ ಅಂತ ಮತ್ತೊಮ್ಮೆ ನೋಟಿಸ್ ಮೇಲೆ ನೋಟಿಸ್ ಜಾರಿ ಮಾಡಿದೆ. ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಇತ್ತೀಚೆಗೆ ಹಂಪಿ ಕನ್ನಡ ವಿವಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ತಿಂಗಳ ಒಳಗೆ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಸಚಿವ ಜಮೀರ್ ಬಂದು ಹೋಗಿ 15 ದಿನ ಕಳೆದಿಲ್ಲ. ಬಾಕಿ ಬಿಲ್ ಪಾವತಿಗೆ ಜೆಸ್ಕಾಂನಿಂದ ನೋಟಿಸ್ ಜಾರಿ ಮಾಡಿದ. ಸಮಾಜ ಕಲ್ಯಾಣ ಇಲಾಖೆ ಸಂವಿಧಾನ ಜಾಗೃತಿ ಜಾಥಾದ ಅಂಗವಾಗಿ ರೀಲ್ಸ್ ಮಾಡಿ ನಗದು ಗೆಲ್ಲೋ ಬಂಪರ್ ಆಫರ್ ನೀಡಿದೆ. ಮೂಲಭೂತ ಕರ್ತವ್ಯಗಳು, ಸಂವಿಧಾನದ ಮಹತ್ವ, ಮೂಲಭೂತ ಹಕ್ಕುಗಳು, ಪೀಠಿಕೆಯ ವೈಶಿಷ್ಟ್ಯ ಅಥವಾ ಸಂವಿಧಾನಕ್ಕೆ ಸಂಬಂಧಿಸಿದ ಯಾವುದಾದರೂ ಅಂಶಗಳ ಬಗ್ಗೆ ಉತ್ತಮವಾಗಿ ರೀಲ್ಸ್ ಮಾಡೋರಿಗೆ ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಫೆಬ್ರವರಿ 20 ಒಳಗೆ ರೀಲ್ಸ್ ಕಳಿಸಬೇಕಿದೆ. ಉತ್ತಮವಾಗಿ ಮೂಡಿಬಂದ ರೀಲ್ಸ್ಗೆ ಪ್ರಥಮ ಬಹುಮಾನವಾಗಿ 50,000 ಹಾಗೂ ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನವಾಗಿ 15,000 ಹಣ ಸಿಗಲಿದೆ. ವಸತಿ ನಿಲಯದ ಅಡುಗೆ ಸಿಬ್ಬಂದಿ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪುತ್ತೂರು ತಾಲೂಕಿನ ಈಶ್ವರಮಂಗಲದಲ್ಲಿರೋ ಮೆಟ್ರಿಕ್ ಪೂರ್ವ ಪರಿಶಿಷ್ಟ ಪಂಗಡದ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಸಿಟ್ಟಿಗೆದ್ದು ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮ ಮೇನಾಲ ವಿದ್ಯಾರ್ಥಿಗಳ ಮನವೊಲಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳು ಗುರುವಾರದ ಒಳಗೆ ಅಡುಗೆ ಸಿಬ್ಬಂದಿ ಬದಲಾಯಿಸಬೇಕು ಅಂತ ಎಚ್ಚರಿಕೆ ನೀಡಿದರು. ವಿಜಯಪುರ ಜಿಲ್ಲೆಯ ಇಂಚಗೇರಿ ಮಠದಲ್ಲಿ ನಡೆದ ಮಾಘ ಸಪ್ತಾಹ ಜಾತ್ರೆ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಮಾಘಸಪ್ತಾಹ ಜಾತ್ರೆ ಹಿನ್ನೆಲೆ ಹಿಂದೂ ಮುಸ್ಲಿಂ ಭಕ್ತರು ಒಟ್ಟಿಗೆ ಸೇರಿ ಯಾವುದೇ ಭೇದ ಭಾವ ಇಲ್ಲದೆ ಗುರುಗಳ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಮಠದ 12 ಗುರುಗಳ ಗದ್ದುಗೆ ದರ್ಶನ ಪಡೆದು ಪುಷ್ಪಾರ್ಚನೆ ಮಾಡಿದರು. ಜೆಜೆ ಮೂವೀಸ್ ಬ್ಯಾನರ್ನ ಮೂಲಕ ನಾನೊಂತರ ಅನ್ನೋ ಆಕ್ಷನ್ ಚಿತ್ರ ನಿರ್ಮಿಸಿದ್ದ ಡಾಕ್ಟರ್ ಜಾಕ್ವೆಲಿನ್ ಫ್ರಾನ್ಸಿಸ್ ಇದೀಗ ಪುತ್ರನನ್ನ ಕನ್ನಡ ಚಿತ್ರರಂಗಕ್ಕೆ ಹೀರೋ ಆಗಿ ಇಂಟ್ರೋಡ್ಯೂಸ್ ಮಾಡುತ್ತಿದ್ದಾರೆ. ಏನೋ ಹೆಸರಿಡದ ಈ ಚಿತ್ರದಲ್ಲಿ ಜಾಯ್ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು ಯುವ ನಿರ್ದೇಶಕ ಆರ್ಯನ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರತಂಡ ಜೊತೆಯಲ್ಲೇ ಇರಲೇ ಅನ್ನೋ ರೊಮ್ಯಾಂಟಿಕ್ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಮಾರ್ಚ್ ಕೊನೆಯಲ್ಲಿ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದ್ದು ಗೋವಾ, ಶಿರ್ಸಿ ಸೇರಿದಂತೆ ಹಲವು ಕಡೆ ಚಿತ್ರೀಕರಣ ನಡೆದಿದೆ. ಸಂಬಂಧಗಳ ಮಹತ್ವ ಹೇಳೋ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರತಂಡ ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದೆ. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದಲ್ಲಿ ನಾಯಕನಾಗಿ ಪೃಥ್ವಿ ಅಂಬರ್ ನಟಿಸಿದ್ದು, ನಾಯಕಿಯಾಗಿ ಮಿಲನಾ ನಾಗರಾಜ್ ನಟಿಸುತ್ತಿದ್ದಾರೆ. ನಿರ್ದೇಶಕ ಶಶಾಂಕ್ ಹಾಗೂ ಚೇತನ್ ಕುಮಾರ್ ಟ್ರೈಲರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಹಾಗೂ ಚಿತ್ರಕ್ಕೆ ನವೀನ್ ರಾವ್ ಬಂಡವಾಳ ಹೂಡಿದ್ದು ನವೀನ್ ದ್ವಾರಕನಾಥ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.